ನೀವೇ ಕೇಳಿದ್ರಿ ಕೊಡಿಸಿ ಗಾಡಿ ಬೇಕು ಅಂತ, ಸೈಕಲ್ ಗೀಕಲ್ ಎಲ್ಲ ಏನು ಕೇಳಿಲ್ಲ. ಸೈಕಲ್ ಇದ್ದು ಗಾಡಿ ಕೇಳಿದ್ವ. ಈ ಲೇಡೀಸ್ ಯಾರಾದ್ರು ಗಾಡಿ ಓಡಿಸೋದು ಕಲಿಬೇಕು ಅಂದರೆ ಮತ್ತೆ ಸಖತ್ತು, ನಿಮಗೆ ತುಂಬ ಸ್ಪೀಡ್ ಅನಿಸುತ್ತೆ ಅದು ಇದು ಅವೆಲ್ಲ ಏನಿಲ್ಲ, ವೆಯ್ಟ್ ಅನಿಸುತ್ತೆ ಅವೆಲ್ಲ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಫೈಟು 7 rupees ಅಷ್ಟೇ ತೊಗೊಳೋದು ಒಂದ್ಸಲ ಚಾರ್ಜ್ ಮಾಡೋದಕ್ಕೆ. ಚಿಕ್ಕ ಮಕ್ಕಳು ತೊಗೊಂಡು ಓಡಿಸ್ಕೋಬೋದು, ಬಟ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ, ಸೇಫಾಗಿ ಓಡಿಸಿ, ನಿಧಾನಕ್ಕೆ ಓಡಿಸಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಮ್ಮ ಮುಂದೆ ರಿಜಿಸ್ಟ್ರೇಷನ್ DL ಏನೂ ಬೇಡದೆ ಇರೋ ಒಂದು ಸಕಲಾಗಿದ ಗಾಡಿ ಇದೆ, ಎನ್ವಿರೊ ಕ್ಲಾಸಿಕ್ ಅಂತ. ಸೊ ಈ ಗಾಡಿ ಬಂದುಬಿಟ್ಟು ನಮ್ಮ ಚಿನ್ಮಯ ಅವ್ರದ್ದು. ಸೊ ಅವ್ರು ನಮ್ಮ ಸಬ್ಸ್ಕ್ರೈಬರು, ಅವರು ಮೆಸೇಜ್ ಹಾಕ್ಬಿಟ್ಟು ಬ್ರೋ ಬನ್ನಿ ನಂದು ಒಂದು ಎಲೆಕ್ಟ್ರಿಕ್ ಗಾಡಿ ಇದೆ ನನಗೆ ಅಂತಲೇ ಕೊಡಿಸಿದ್ದಾರೆ. ಸೊ ಅದನ್ನೊಂದು ರಿವ್ಯೂ ಮಾಡಿ ಹೇಗಿದೆ ಹೇಳಿ ಅಂತ. ಇಲ್ಲೋ 11 months ಏನೋ ಆಗಿದೆ ಗಾಡಿ ತೊಗೊಂಡು. ಸೊ ಈ ಗಾಡಿನ ಲೈಕ್ ಲೇಡೀಸ್ ಕಲಿಯೋದಕ್ಕೆ, ಇಲ್ಲ ಮಕ್ಕಳು ಕಲಿಯೋದಕ್ಕೆ, ಇಲ್ಲಾಂದರೆ ಯಾರಾದರೂ ಗಾಡಿ ಕಲಿಬೇಕು, ಇಲ್ಲ ಮನೆ ಹತ್ರನೇ ಓಡಾಡೋದಕ್ಕೆ, ಚಿಕ್ಕ ಚಿಕ್ಕದಾಗಿ ಇಲ್ಲ ಸಿಟಿಲೆಲ್ಲ ಕಂಪ್ಯೂಟ್ ಮಾಡೋದಕ್ಕೆ ಸಕ್ಕತ್ ಗಾಡಿ ಅಂತಲೇ ಹೇಳ್ಬೋದು. 60 kilometers ರೇಂಜ್ ಏನೋ ಬರ್ತಾ ಇತ್ತಂತೆ ತೊಗೊಂಡಾಗ, 11 months ಆಗಿದೆ. ಸೊ ಇವಾಗ ಒಂದು 50-53 ಆ ರೇಂಜಿಗೆ ಬರ್ತಾ ಇದೆ. ಸೊ ನಾರ್ಮಲಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಇರುತ್ತೆ, ಯಾಕಂದರೆ ಬ್ರ್ಯಾಂಡೆಡ್ ಕಂಪ್ನಿ ಅಂತ ಬಂದ್ವಿ ಅಂದರೆ ಬ್ಯಾಟ್ರಿಗೆಲ್ಲ ಲೈಫ್ ಕೊಡ್ತಾ ಒಂದು 8 years 5 years ಅಂತ. ಬಟ್ ಒಂದೊಂದು ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಅದರಿಂದ ರೇಂಜ್ ಎಲ್ಲ ಸ್ವಲ್ಪ ಡೌನ್ ಆಗ್ತಿರುತ್ತೆ. ಆಮೇಲೆ ರೈಡಿಂಗ್ ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ, ರೈಡಿಂಗ್ ಹೆಂಗೆ ಮಾಡ್ತಾರೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಗಾಡಿ ಬಂದು ನಾರ್ಮಲ್ ಎಲ್ಲ ಬೇಸಿಕ್ ಗಾಡಿಗಳ ಥರನೇ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ, ಮತ್ತು 2 dual discs ಅದು ಬಿಟ್ಟರೆ ನಿಮಗೆ 3 riding mode ಸಿಗುತ್ತೆ ನೋಡ್ಬೋದು. ಇಲ್ಲಿ ರೈಡಿಂಗ್ ಮೋಡ್ಸ್ ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ಸೊ ಇಲ್ಲಿ ನೋಡ್ಬೋದು ಮತ್ತು D ಮತ್ತು R ಅಂತ ಇರುತ್ತೆ, ಡ್ರೈವ್ ಮತ್ತು ರಿವರ್ಸ್ ಅಂತ. ಸೊ ರಿವರ್ಸ್ ಗೇರು ಸಿಗುತ್ತೆ ನಿಮಗೆ, ಒಂದು ಒಳ್ಳೆ ಸ್ಪೀಡ್ ಹೋಗುತ್ತೆ, 35-40 ಈಸಿಯಾಗಿ ಹೋಗ್ಬೋದು ಅಂತಲೇ ಹೇಳ್ಬೋದು. ಆಮೇಲೆ ಮುಂದೆ ನೀವು ಲಗೇಜು ಇಟ್ಕೊಂಡು ಹೋಗ್ಬೋದು. ನಾರ್ಮಲಾಗಿ ಯಾವುದೇ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಒಂದು 50-60 ವೆಯ್ಟ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಬ್ಯಾಟ್ರಿ ಬಂದು ಎಲ್ಲಿದೆ ಅಂದರೆ ಹಿಂದೆಗಡೆ ಇದೆ, ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಇಲ್ಲಿ ಫಿಕ್ಸೇಬಲ್ ಬ್ಯಾಟ್ರಿ ಅಂತ ಬರುತ್ತೆ. ಇದರಲ್ಲಿ ಇನ್ನೂ 2-3 ಮಾಡೆಲ್ಸ್ ಇದೆ. ಸೊ ನೀವು ಬ್ಯಾಟ್ರಿ ಓಪನ್ ಮಾಡಿ ಸ್ವ್ಯಾಪ್ ಮಾಡ್ಕೊಳ್ಳೋ ಥರನೂ ಮಾಡ್ಕೋಬೋದು. ಇದು ಆ ಬೈಕ್ನ ಚಾರ್ಜರ್ ನೋಡ್ಬೋದು, ಸ್ಮಾರ್ಟ್ ಚಾರ್ಜರ್ ಅಂತ. ಮ್ಯಾಕ್ಸಿಮಮ್ ಯಾವುದೇ ಗಾಡಿ ತೊಗೊಳ್ಳಿ 3-4 hours ಅದು ಚಾರ್ಜ್ ಮಾಡಲೇಬೇಕಾಗುತ್ತೆ. ಸೊ ಈ ಗಾಡಿ ತೊಗೊಂಡ್ರೂ ಅಷ್ಟೇ 3-4 hours ಚಾರ್ಜ್ ಮಾಡಬೇಕಾಗುತ್ತೆ. ಸೊ ನೀವು ಮನೆ ಹತ್ರ ಕಲಿಯೋದಕ್ಕಂತೂ ಈ ಗಾಡಿ ಸೂಪರಾಗಿದೆ. ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ನೀವು, ಫಿನಿಷಿಂಗ್ ಅಂತೂ ಸಕ್ಕತ್ತಾಗಿದೆ. ಬಿಲ್ಡ್ ಕ್ವಾಲಿಟಿಕ್ಕಿನ ಫಿನಿಷಿಂಗ್ ಸಕ್ಕತ್ತಾಗಿದೆ. ನಿಮ್ಗೆ ಬ್ಯಾಟ್ರಿಲಿ ಆಚೆ ಕಾಣಿಸ್ಕೊಳ್ಳೋದು ಅವೆಲ್ಲ ಏನಿಲ್ಲ. ಇಲ್ಲಿ ಸ್ವಿಚ್ ಇದೆ ನೋಡಿ, ಆನ್ ಆ್ಯಂಡ್ ಆಫು. ನಿಮ್ಗೆ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಎನಿ ಟೈಮ್ ಆನ್ ಮಾಡಿಡ್ಬೋದು, ಏನಾಗಲ್ಲ. ಅದು ಬಿಟ್ಟರೆ ಸೀಟು ಅಷ್ಟೇ ತುಂಬಾ ಚೆನ್ನಾಗಿದೆ. ನೆಕ್ ಮುಂದೆಗಡೆ ಈ ಥರ ವೈಡ್ ಇತ್ತು ಅಂದಾಗ ಕುತ್ಕೊಂಡು ಈಸಿಯಾಗಿ ಓಡಿಸ್ಬೋದು, ಬ್ಯಾಕೆಲ್ಲ ನೋವು ಬರಲ್ಲ. ನಿಮಗೆ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಏನಾದರೂ ಅಡಿಷ್ನಲ್ ಬೇಕು ಅಂದರೆ ಇಲ್ಲಿ ನೋಡಿ ಕೆಳಗಡೆ ಇದೆ. ಸೊ ಅಡಿಷ್ನಲ್ ಬ್ಯಾಟ್ರಿನೂ ಆ್ಯಡ್ ಮಾಡ್ಕೋಬೋದು, ಸ್ಪೇಸ್ ಇದೆ. ಬಟ್ ಇವ್ರು ಮಾಡಿಸ್ಕೊಂಡಿಲ್ಲ, ಇವ್ರಿಗೆ ಒಂದು 50-60 ಸಾಕು. ಅವ್ರಿಗೆ ಹೆಂಗೆ ಬೇಕು ಆ ಥರ ಹುಡುಗ ಇನ್ನು 9 standard ನೈನ್ ಸ್ಟ್ಯಾಂಡರ್ಡ್ಗೆ ಒಂದು ಗಾಡಿನ ಕೊಡಿಸಿದ್ದಾರೆ. ನಮ್ಮ ಮನೇಲಿ 9 standard CS ಒಂದು ಸೈಕಲ್ ಕೊಡಿಸಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ನೋಡ್ತಾರೆ, ಹೊಡಿತಾರೆ. ಈಗ ಗಾಡಿ ಲುಕ್ಸ್ ನೋಡ್ಬೋದು, ಲುಕ್ಸು ತುಂಬಾ ಕ್ರೇಜಿ ಆಗಿದೆ. ಈ ಕಡೆ ಒಂದು ಹಿಂದೆಗಡೆಯಿಂದ ತೋರಿಸ್ತೀನಿ ನೋಡಿ ಎಷ್ಟು ಸಕಲಾಗಿದೆ ಅಂತ. ಆರಾಮಾಗಿ ಒಂದು ಸ್ಕೂಟಿ ಇದ್ದಂಗೆ ಇದೆ. ಸೊ ಹಿಂದೆಗಡೆ ನಿಮಗೆ ಈ ಥರ ಒಂದು ಬೋರ್ಡ್ ಕೊಟ್ಬಿಡ್ತಾರೆ, ನೋ ಲೈಸೆನ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಯಾವುದು ಬೇಡ ಅಂತ. ಬಟ್ ಹೆಲ್ಮೆಟು ಹಾಕಂಗೆ ಏನಿಲ್ಲ ಈ ಗಾಡಿಗೆ, ಆದೂ ಸೇಫ್ಟಿಗೋಸ್ಕರ ಹೆಲ್ಮೆಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎನ್ವಿರೊ ಅಲ್ಟ್ರಾ ರೋವರ್, ಎನ್ವಿರೊ ಕ್ಲಾಸಿಕ್ ಅಂತ, ಚೆನ್ನಾಗಿದೆ ಗಾಡಿ. ಸೊ ಓಡಿಸಿ ನೋಡಿದಾಗ ಗೊತ್ತಾಗುತ್ತೆ ಗಾಡಿ ಕ್ವಾಲಿಟಿ ಎಲ್ಲ ಹೆಂಗಿದೆ ಏನು ಕತೆ ಅಂತೆಲ್ಲ. ಆಮೇಲೆ ಮುಂದೆಗಡೆಯಿಂದ ನೋಡ್ತೀವಿ ಅಂದರೆ ನೋಡಿ, ಫ್ರಂಟ್ ಲುಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೆಡ್ ಲೈಟ್ಸ್ ಎಲ್ಲ ನಾಟ್ ಬ್ಯಾಡ್, ಆನ್ ಮಾಡಿ ನೋಡೋಣ ಹೇವಿ. ಸೊ ನೋಡಿ LED ಲೈಟ್ಸು ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ, ಚೆನ್ನಾಗಿದೆ, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಈ ಗಾಡಿಗೆ, ನಾಟ್ ಬ್ಯಾಡ್, ಪೀಸಾಗಿ ಹೇಳ್ಬೋದು. ಹೈಟು ಅಷ್ಟೇ ತುಂಬ ಕುಳ್ಳುಗಿದೂ, ಎಷ್ಟೇ ಕುಳ್ಳುಗಿದ್ದು ಚಿಕ್ಕವರಿದೂ ಓಡಿಸಿ ಇದು ಮಾಡ್ಬೋದು, ಕಲಿಯೋಕ್ಕೆ ಕಲಿಯೋದಕ್ಕಲ್ವಾ. ಸೊ ಪೀಸ್ ಅಂತಲೇ ಹೇಳ್ಬೋದು. ಓಕೆ, ಇದಕ್ಕೆ ಕೀ ಹಾಕಿ ಆನ್ ಮಾಡಿದ ತಕ್ಷಣ ರೈಸ್ ಕೊಟ್ಬಿಟ್ರೆ ಹಿಂಗೆ ಹೋಗ್ಬಿಡುತ್ತೆ. ಸೊ ಯಾವುದೇ ಪಾರ್ಕಿಂಗ್ ಮೋಡ್ ಅಂತ ಯಾವುದೂ ಇಲ್ಲ. ಆದರೆ ಸಸ್ಪೆನ್ಷನ್ ಮಾತ್ರ ಸಕ್ಕತ್ತಾಗಿದೆ. ಸೀರಿಯಸ್ಸಾಗಿ ನೋಡಿ ಸಸ್ಪೆನ್ಷನ್ ಹೆಂಗಿದೆ, ಚೆನ್ನಾಗಿದೆ ಸಸ್ಪೆನ್ಷನ್ ಅಂತೂ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ. ಅದು ಬಿಟ್ಟರೆ ಇಲ್ಲಿ ಹೆಡ್ ಲೈಟ್ ಆನ್ ಆ್ಯಂಡ್ ಆಫು ಅಂಥವೆಲ್ಲ ಇರುತ್ತೆ. ಆಮೇಲೆ 3 riding mode, ಇದು ಒಂದು ಮೊದಲನೇದು, ಇದು ಎರಡನೇದು, ಆಮೇಲೆ ಇದು 3ನೇದು. ಇಲ್ಲಿ ರೈಡಿಂಗ್ ಮೋಡೆಲ್ಲ ಸಿಗುತ್ತೆ. ಟೋಟಲ್ ಅಷ್ಟೇ ತುಂಬಾ ಸ್ಮೂತ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಓಡಿಸ್ದಾಗ ಗೊತ್ತಾಗುತ್ತೆ, ಹೈ ಬೀಮು ಲೋ ಬೀಮು ಇಂಡಿಕೇಟ್ರು ಹಾರನ್ ಸ್ವಿಚ್ಚು ಅಷ್ಟೇ. ಆಮೇಲೆ ಕ್ಲಸ್ಟರಲ್ಲಿ ನೋಡ್ತೀವಿ ಅಂದರೆ ನಿಮಗೆ ಬರೀ ಸ್ಪೀಡ್ ಕಾಣಿಸುತ್ತೆ. ಆಮೇಲೆ ಬ್ಯಾಟ್ರಿ ಪರ್ಸೆಂಟೇಜು, ಬ್ರೋ ಇದು ಬ್ಯಾಟ್ರಿ ಪರ್ಸೆಂಟೇಜ್ ಇದು ತೋರಿಸುತ್ತಾ ಇಲ್ಲ ಹಂಗೆ ಇರುತ್ತಾ? ಹಾಂ, ವರ್ಕಿಂಗಲ್ಲಿ ಇರುತ್ತಾ ಅದು?
ವರ್ಕಿಂಗ್ ಇರುತ್ತಾ. ಓಕೆ, ಸೊ ನೋಡ್ಬೋದು ಇಲ್ಲಿ ನೀವು ಮೋಡ್ ಚೇಂಜ್ ಮಾಡಿದ್ರೆ ಇಲ್ಲಿ ಮೋಡು ಇಲ್ಲೂ ಚೇಂಜ್ ಆಗುತ್ತೆ, ಡಿಸ್ಪ್ಲೇಲಿ ತೋರಿಸುತ್ತೆ ನೀವು ಯಾವ ಮೋಡಲ್ಲಿ ಇದ್ದೀರಾ ಅಂತ. ರಿವರ್ಸ್ ಹಾಕಿದ್ರೆ ಏನು ತೋರಿಸಲ್ಲ, ಬಟ್ ಸ್ಪೀಡು ಎಷ್ಟು ಹೋಗಿದ್ದಾರೆ ಏನು ಕತೆ ಅಂತ ತೋರಿಸಿದ್ರೆ 1000 ಕಿಲೋಮೀಟ್ರನ್ನ ಓಡಿಸಿದ್ದಾರೆ, 1500 ಕಿಲೋಮೀಟ್ರ್, ಬಟ್ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಸೊ ಈಗ ಈ ಗಾಡಿನ ಓಡಿಸೋದಕ್ಕಿಂತ ಮುಂಚೆ ಅವ್ರಿಗೆ ಕೇಳೋಣ, ಅವ್ರ ಗಾಡಿ ಹೆಂಗಿತ್ತು, ಲೈಕ್ ಇಷ್ಟು ತಿಂಗಳು ಓಡಿಸಿದ್ವಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಏನಕ್ಕೆ ತೊಗೊಂಡ್ರು ಅಂತೆಲ್ಲ ಅವ್ರಿಗೆ ಕೇಳೋಣ. ಬ್ರೋ, ಯಾವಾಗ ತೊಗೊಂಡಿದ್ದು ನೀವು? 2021 ಏಪ್ರಿಲಲ್ಲಿ 22nd ಇದು ತೊಗೊಂಡ್ಬಿಟ್ಟು ಅರೌಂಡ್ 72,000 ಆಗಿತ್ತು. ಓಕೆ, ಅವಾಗ ಇವಾಗ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ? ಓಕೆ, ಆಮೇಲೆ ಹೆಂಗಿದೆ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿದೆ, ಸ್ವಲ್ಪ ರೇಂಜ್ ಡೌನ್ ಆಗಿದೆ. ನೀವೇ ಕೇಳಿದ್ರ ಗಾಡಿ ಮನೇಲಿ ಗಾಡಿ ಬೇಕು ಅಂತ? ಹಾಂ, ನೀವೇ ಕೇಳಿದ್ರಿ ಕೊಡಿಸಿ ಗಾಡಿ ಬೇಕು ಅಂತ? ಸೈಕಲ್ ಗೀಕಲ್ ಎಲ್ಲ ಏನು ಕೇಳಿಲ್ಲ? ಸೈಕಲ್ ಇದ್ದು ಗಾಡಿ ಕೇಳಿದ್ವ. ಓಕೆ ಓಕೆ, ಸೊ ನೋಡಿ ಡಿ ಎಲ್ ಇಲ್ಲ ಅಂದ್ರೂ ಆರಾಮಾಗಿ ಓಡಿಸ್ಬೋದು. ಓಡಿಸ್ತಾ ನಿಮ್ಗೆ ಯಾವಾಗ ಪೊಲೀಸ್ ಹಿಡಿದಾರಾ? ಎರಡು ಸತಿ ನಿಂದಿರ್ಸಿದ್ದಾರೆ. ಹಾಂ, ನಂಬರ್ ಇಲ್ಲಿದೆ ಅಂತ ಕೇಳಕ್ಕೆ. ಆಮೇಲೆ ಬಿಡ್ತಾರೆ ನೋ ರಿಜಿಸ್ಟ್ರೇಷನ್ ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ತಾರಾ? ಓ ಸೂಪರ್. ಹೇಳ್ಬಿಟ್ಟು ಹಿಂದೆ ಬರ್ತಾರೆ, ಹಿಂದೆ ನೋಡ್ಬಿಟ್ಟು. ಓಕೆ, ಹೆಲ್ಮೆಟ್ ಎಲ್ಲ ಹಾಕೊಂಡು ಓಡಿಸ್ತೀವಿ ತಾನೆ? ಹೆಲ್ಮೆಟ್ ಒಂದೊಂದ್ಸತಿ ಹಾಕೊಳ್ಳಲ್ಲ. ಯಾವತ್ತಿದು ಹಾಕೊಳ್ಳಿ ಬಿಡೋ, ಸೇಫ್ಟಿ ಅದು ಮೇನ್. ಓಕೆ, ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಗಾಡಿ ಓಡಿಸೋದಕ್ಕೆ ಎಲ್ಲ ಕಡೆ, ಮನೆ ಸಿಟಿಲೆಲ್ಲ ಓಡಿಸ್ತಿರಲ್ಲ ಓಡಿಸ್ಬೋದಾ? ಓಕೆ, ಸೊ ಇವಾಗ ನಾನು ಈ ಗಾಡಿ ಓಡಿಸ್ತೀನಿ, ಓಡಿಸ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಓಕೆ, ಬನ್ನಿ ಬಿಡೋ, ನೀವು ನನಗೆ ಬನ್ನಿ ಜೊತೆಗೆ. ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಆದ್ದರಿಂದ ಹೊಡಿತಾ ಇರುತ್ತೆ. ಸೊ ಮೊದಲನೇ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಮೋಡ್ ನಂಬರ್ 1. ಸೊ ಎಕೋ ಮೋಡ್ ಅಂತಲೇ ಹೇಳ್ಬೋದು. ನಾನು ಮತ್ತು ಚಿನ್ಮಯವ್ರು ಇಬ್ಬರು ಕೂತಿದ್ದೀವಿ, ಇಬ್ಬರು ಕೂತ್ಕೊಂಡ್ರೂ ಗಾಡಿ 24 ಹೋಗ್ತಾ ಇದೆ. ನಾರ್ಮಲ್ ಫಸ್ಟ್ ಮೋಡಲ್ಲೆಲ್ಲ 25 ಇರುತ್ತೆ, ಸೊ 24 ಪೀಸಾಗಿ ಹೋಗ್ತಾ ಇದೆ ನೋಡಿ, ಏನು ಪ್ರಾಬ್ಲಮ್ ಇಲ್ಲ. ಹಳದಲ್ಲಿ ಅಲ್ಲಿ ಇಲ್ಲಿ ಇಳಿಸೋದು ಏನು ಅನ್ನಿಸ್ತಾ ಇಲ್ಲ ಅಂಥದ್ದು. ನಾನು ಹೇಳಿದ್ನಲ್ಲ ಸಸ್ಪೆನ್ಷನ್ ಅಂತೂ ಸೀರಿಯಸ್ ಆಗಿ ಸ್ಮೂತ್ ಆಗಿದೆ. ಈ ಲೇಡೀಸ್ ಯಾರಾದರೂ ಗಾಡಿ ಓಡಿಸೋದು ಕಲಿಬೇಕು ಅಂದರೆ ಮಾತ್ರ ಸಖತ್ತು. ಈ ಚಿಕ್ಕ ಚಿಕ್ಕ ಹುಡುಗಿರು ಅಂದರೆ ಈಗೊಂದು 12, 13, 15 ಆ ಏಜವ್ರು ಗಾಡಿ ಓಡ್ಸೋಕ್ಕೆ ಬರಲ್ಲ, ಸ್ವಲ್ಪ ವೆಯ್ಟ್ ಇರುತ್ತೆ ಗಾಡಿಗಳು, ಬೇರೆ ಗಾಡಿಗಳೆಲ್ಲ ಅಂದರೆ ಈ ಗಾಡಿನ ಆರಾಮಾಗಿ ತೊಗೋಬೋದು, ಆರಾಮಾಗಿ ಕಲಿಬೋದು. ನಿಮಗೆ ತುಂಬ ಸ್ಪೀಡ್ ಅನಿಸುತ್ತೆ ಅದು ಇದು ಅವೆಲ್ಲ ಏನಿಲ್ಲ, ವೆಯ್ಟ್ ಅನಿಸುತ್ತೆ ಅವೆಲ್ಲ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಒಂದೇ ಮೋಡಲ್ 25 ಕಲಿಯೋದಕ್ಕಂತ 25 ಸ್ಪೀಡ್ ಸೂಪರ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸೆಕೆಂಡ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಈಗ ಮನೆಗೂ ನಾಯಿ ಆಯ್ತಾ ಇಲ್ಲಿ. ಸೊ ಸೆಕೆಂಡ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಸೆಕೆಂಡ್ ಮೋಡಲ್ಲಿ 30 ಹೋಗುತ್ತೆ. ಲೈಕ್ ನೀವು ಫಸ್ಟು ಇನಿಷಿಯಲಾಗಿ ಕಲ್ತ್ಕೊಂಡ್ಮೇಲೆ ಒಂದು ಸೆಕೆಂಡ್ ಮೋಡ್ಗೆ ಹಾಕ್ಕೊಂಡು ಆರಾಮಾಗಿ ಕಲ್ತ್ಕೋಬೋದು, ಒಂದು ಸ್ವಲ್ಪ ಲೈಟಾಗಿ ಸ್ಪೀಡ್ ಹೋಗುತ್ತೆ. ಇನಿಷಿಯಲಲ್ಲೇ ಕಲ್ತ್ಕೊಳ್ಳೋದಕ್ಕಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಸಿಕ್ಕಾಗಿ ಯಾರೋ ಗಾಡಿ ಕಲಿಯೋರ್ಗೊಂದು ಈ ಗಾಡಿ ಸೂಪರಾಗಿರುತ್ತೆ, ಒಳ್ಳೆ ಬಜೆಟ್ ಫ್ರೆಂಡ್ಲಿಲ್ಲ ತೊಗೊಂಡು ಗಾಡಿ ಕಲ್ತಂಗೂ ಆಗುತ್ತೆ. ನಿಮ್ಗೆ ಪೆಟ್ರೋಲ್ ಖರ್ಚು ಇರಲ್ಲ, ಏನೂ ಇರಲ್ಲ, ಆರಾಮಾಗಿ ಓಡಿಸ್ಕೊಂಡಿರ್ಬೋದು ನೋಡಿ. ಈಗ ಆ ಹುಡುಗಿನ ಈ ಥರ ಗಾಡಿಗಳೆಲ್ಲ ಕಲ್ತ್ಬಿಟ್ಟು ಆರಾಮಾಗಿ ಆ ಗಾಡಿ ಓಡಿಸ್ತಾ ಇದೆ. ಆ ಹುಡುಗಿ ಏನಾದ್ರು ಅಕಸ್ಮಾತ್ ನಾನು ವೀಡಿಯೋ ನೋಡಿದ್ರೆ ಬೈಕ್ ಬಿಡಮ್ಮ, ತಿರುಗೆಲ್ಲ ನೋಡ್ತಾಳೆ. ಸೊ ಇವಾಗ ಫೈನಲ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ, ಥರ್ಡ್ ಮೋಡ್ಗೆ ನೋಡೋಣ. ಒಂದು ಸ್ವಲ್ಪ ಸ್ಪೀಡ್ ಹೋಗುತ್ತೆ, ಇಲ್ಲ ಒಂದು ಸ್ವಲ್ಪ ಪಿಕಪ್ ಜಾಸ್ತಿನೂ ಅನಿಸುತ್ತೆ, ಒಂದು ಸ್ವಲ್ಪ ಬೇಗನೂ ಹೋಗುತ್ತೆ ನೋಡಿ. 35-40 ಹೋಗುತ್ತೆ, ಕರೆಕ್ಟಾಗಿ ತೋರಿಸ್ತಾ ಇದೆ, ನಾಟ್ ಬ್ಯಾಡ್. ನಿಮಗೆ ಸಿಟೀಲಿ ಹೇಳಿದ್ನಲ್ಲ, ಈ ಇಂಥ ಗಾಡಿಗಳೆಲ್ಲ ಸಿಟೀಲಿ ಓಡಿಸೋದಕ್ಕೆ ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಆರಾಮಾಗಿ ಓಡಿಸ್ಬೋದು. ಸಿಟೀಲಿ ನೀವು ಮನೆ ಹತ್ರ ಎಲ್ಲ ಓಡಾಡಬೇಕಂದ್ರೆ, ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗಬೇಕು ಅಂದರೆ, ಮನೆಗೇನಾದರೂ ಐಟಮ್ಗಳು ಲೈಕ್ ಗ್ರಾಸರೀಸು ಇಲ್ಲ ನೀರು ತರಬೇಕು, ಅಕ್ಕಿ ಮೂಟೆ ಅಂಥವು ಇಂಥವು ಏನೇ ತರಬೇಕು ಅಂದರೆ ಇಂಥ ಗಾಡಿಗಳು ತೊಗೊಂಡಿದ್ರು ಆರಾಮಾಗಿ ತರ್ಬೋದು. ಪೆಟ್ರೋಲ್ ಗಾಡಿಗಳನ್ನು ಸ್ವಲ್ಪ ಬೇಜಾರಾಗುತ್ತೆ, ಇಲ್ಲ ಅಂದರೆ ಮನೆಯಿಂದ ಒಂದು 15-20 ಕಿಲೋಮೀಟರ್ ಅದು ಹೋಗಿ ಬರಬೇಕು ಅಂದರೆ ನೋಡಿ 60 ಕಿಲೋಮೀಟರ್ಸ್ ರೇಂಜು, 55 ಬರುತ್ತೆ. ಸೊ ನಾಟ್ ಬ್ಯಾಡ್, 15-20 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು. ಬಟ್ ಏನಂದರೆ ಸ್ವಲ್ಪ ಸ್ಪೀಡ್ ಇರಲ್ಲ ಅಷ್ಟೇ, ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗುತ್ತೆ, ಬಟ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಅಂತಲೇ ನಾನು ಎಲೆಕ್ಟ್ರಿಕ್ ಗಾಡಿಗಳನ್ನ ಪ್ರಮೋಟ್ ಮಾಡೋದು. ಏನಕ್ಕೆ ಅಂದರೆ ವರ್ತು, ಈ ಗಾಡಿನ ಈಗ ಚಾರ್ಜ್ ಮಾಡೋದಕ್ಕೆ ನಿಮ್ಗೆ ಮ್ಯಾಕ್ಸಿಮಮ್ ಒಂದು 1 ಯೂನಿಟ್, 1.5 ಯೂನಿಟ್ ಅಷ್ಟೇ ತೊಗೊಳೋದು, ಅಂದರೆ ಎಷ್ಟು 5-7 ರುಪೀಸ್ ಅಷ್ಟೇ ತೊಗೊಳೋದು ಒಂದ್ಸಲಿ ಚಾರ್ಜ್ ಮಾಡೋದಕ್ಕೆ. ಒಂದ್ಸಲಿ ಚಾರ್ಜ್ ಮಾಡಿದ್ರೆ 50 ಕಿಲೋಮೀಟರ್ಸ್ ಅಂತೂ ಆರಾಮಾಗಿ ಹೋಗ್ಬೋದು. ಇನ್ನೇನು ಬೇಕು ನಿಮಗೆ, ಪೀಸಾಗಿ ಓಡಿಸ್ಕೊಂಡಿರ್ಬೋದು ಮನೆ ಹತ್ರನೇ. ಸೊ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಅಷ್ಟೇ, ಇದಕ್ಕೆ ರಿಜಿಸ್ಟ್ರೇಷನ್ ಅವೆಲ್ಲ ಏನು ಬೇಡ. ಚಿಕ್ಕ ಮಕ್ಕಳು ತೊಗೊಂಡು ಓಡಿಸ್ಕೋಬೋದು, ಬಟ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ, ಸೇಫಾಗಿ ಓಡಿಸಿ, ನಿಧಾನಕ್ಕೆ ಓಡಿಸಿ, ಕಲಿಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕಲೀರಿ ಅಷ್ಟೇ. ಚೆನ್ನಾಗಿದೆ ಗಾಡಿ. ಸೊ ಇಬ್ಬರು ಕೂತಿದ್ದೀವಿ, ಇಬ್ಬರು ವೆಯ್ಟ್ನು ತಡ್ಕೊಂಡು ಈ ಥರ ಹೋಗ್ತಾ ಇದೆ ಅಂದರೆ, ಈಗ ನೀವು ಅಷ್ಟೇ ಯಾರೋ ಇಬ್ಬರು ಫ್ರೆಂಡ್ಸ್ ಇರ್ತೀರ ಅಂದ್ಕೊಳ್ಳಿ, ಆರಾಮಾಗಿ ಹಿಂಗೆ ಮಾತಾಡ್ಕೊಂಡು ಏನು ಮಚ್ಚ ಹೆಂಗಿದೆಯಾ ಏನು ಕತೆ ಅಂದ್ಬಿಟ್ಟು ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನೋಡಿ ಟ್ರಾಟಲ್ ವರ್ಷ ಬ್ರೇಕ್ಸ್ ಅಂತೂ ಸೀರಿಯಸ್ ಆಗಿ ಬ್ರೇಕ್ಸ್ ಹೆಂಗಿದೆ ಗೊತ್ತಾ ನೋಡಿ, ಮುಟ್ಟು ಹಂಗೆ ಲಚಕ್ ಲಚಕ್ ಅಂತ ನಿಂತ್ಕೊಬಿಡುತ್ತೆ.
ಚೆನ್ನಾಗಿದೆ. ಬ್ರೇಕ್ಸು ಸಕ್ಕದಾಗಿದೆ. ಇಬ್ಬರು ಕುತ್ಕೊಂಡಾಗ ಎಳಿಯಲಾಗೋದು, ಅಪ್ಪ ಎಳೆಯಲ್ಲ, ಅದು ಎಳೆಯಲ್ಲ, ಇವೆಲ್ಲ ಏನೂ ಇಲ್ಲ, ಎಳಿಯುತ್ತೆ, ಆರಾಮಾಗಿ ಹೋಗ್ಬೋದು. ಬಟ್ ಇಂಥ ಗಾಡಿಗಳೆಲ್ಲ 70-60 degree ಅಪ್ಗಳೆಲ್ಲ ಹತ್ತಲ್ಲ ದೇವರಾಣೆಗೂ. ಬಟ್ ಒಂದು ರೇಂಜ್ಗೆ ಹೋಗುತ್ತೆ. ಅಕಸ್ಮಾತ್ ಅಂತ ಅಪ್ಪಿತ್ತು ಅಂದರೆ ರೋಡ್ ಚೇಂಜ್ ಮಾಡ್ಕೊಂಡು ನೀವೇ ಬೇರೆ ರೋಟಲ್ಲಿ ಹೋಗ್ಬಿಡಿ ಅಷ್ಟೇ. ಬಟ್ ನಮ್ಮ ಏತರು ಓಲಾ ಅಂಥವಿಂಥವೆಲ್ಲ ಸೂಪರಾಗಿ ಹತ್ತುತ್ತೆ. ಎಂಥ ಅಪ್ಪು ತೊಗೊಂಡು ಹೋದೂ ಆರಾಮಾಗಿ ಹತ್ತುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಇಂಥ ಗಾಡಿಗಳೆಲ್ಲ ಸ್ವಲ್ಪ ಪವರ್ ಕಮ್ಮಿ ಇರುತ್ತಲ್ಲ, ಸೊ ಮೋಟ್ರ್ ಸ್ವಲ್ಪ ಕಮ್ಮಿ ಸ್ಪೆಕ್ಸ್ ಇರುತ್ತೆ, ಅದರಿಂದ ಹತ್ತಲ್ಲ, ಅಷ್ಟು ಪವರ್ ಇರೋಲ್ಲ. ನಮ್ಮ ಗಾಡಿಗಳೆಲ್ಲ ಸೂಪರ್ ಪವರ್ ಅಂತಲೇ ಹೇಳ್ಬೋದು. ಪೀಸ ಕಾಲು ಅಷ್ಟೇ, ಮುಂದೆ ಈಸಿಯಾಗಿ ಸ್ಪೇಷಿಯಸ್ ಇದೆ ಮುಂದೆಗಡೆ ಅಂತೂ. ಕಾಲು ಇಟ್ಕೊಳ್ಳೋದು ಬಿಡಿ, ಒಂದೆರಡು ನೀರು ಕ್ಯಾನ್ ತೊಗೊಬರ್ಬೋದು, ಒಳ್ಳೆ ವೆಯ್ಟ್ ಹಾಕ್ಕೊಂಡು ಲಗೇಜ್ ಗಿಗೇಜ್ ಎಲ್ಲ ತರ್ಬೋದು. ಬ್ರೋ ನೀವು ಲಗೇಜ್ ತಗೋಬರ್ತೀರಾ ಇಲ್ಲಿ, ಇದು ಈ ಗಾಡೀಲಿ ಲಗೇಜು ಮನೆಗೆ ಏನಾದರೂ ಬೇಕು ಅಂದ್ವೇ ತರ್ತೀರಾ? ಎಷ್ಟು ವೆಯ್ಟ್ ತೊಗೊಳುತ್ತೆ? ಇದು 350 ವೆಯ್ಟ್ ಆರಾಮಾಗಿ ತಡೆಯುತ್ತೆ ನೋಡಿ, 350 kg ತಡೆಯುತ್ತಂತೆ. ಬಟ್ ಮುಂದೆ ಕಡೆ ಬಂದು 50-60 kg ಅಷ್ಟೇ ತಡೆಯೋದು, ಹಿಂದೆ ಕಡೆ ಎಲ್ಲ ವೆಯ್ಟ್ ಹಾಕ್ಕೊಂಡ್ರೆ 350 kg ತಡೆಯುತ್ತೆ. ಸೊ 350 kg ಬೇಜಾನಾಗೋಯ್ತು, ಬೇಜಾನಂದರೆ ಬೇಜಾನಾಗೋಯ್ತು. ಸೊ ಏನನ್ನಿಸ್ತು ಇಂಥ ಲೈಸೆನ್ಸ್ ಇಲ್ದಿರೋ ಗಾಡಿ ಲೈಕ್ ನೀವು ಯಾವುದು ಕಲಿಯೋಕ್ಕೆ ತೊಗೊಳ್ತೀರಾ, ಏನನ್ನಿಸ್ತು ಅಂತ ಒಂದು ಸ್ಮಾಲ್ ಕಮೆಂಟ್ ಹಾಕಿ, ಹೆಂಗಿದೆ ವೀಡಿಯೋ ಒಂದ್ಸೋದು ಕಮೆಂಟ್ ಹಾಕಿ, ಹಂಗೇನೆ ಸೆಂಟ್ರಲ್ಲಿ ವೀಡಿಯೋಗಿನ್ನ ಲೈಕ್ ಮಾಡಿದ್ರೆ ಟಕ್ 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 ಟಕ ಅಂತ ಲೈಕ್ ಮಾಡ್ರಪ್ಪ. ಫಸ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನೋಡಿ, ಅದು ಹಳದಲ್ಲಿ ಇಳಿಸ್ತೀನಿ ಹೆಂಗನ್ಸುತ್ತೆ ಅಂತ ನೋಡಿ. ಒಳಗಡೆ ಬ್ಯಾಟ್ರಿ ಗಿಟ್ರಿ ಇಲ್ಲ, ಏನು ಶೇಕಿಂಗ್ ಇಲ್ಲ. ಅದಕ್ಕೆ ಫಿಕ್ಸೆಡ್ ಬ್ಯಾಟ್ರಿ ತೊಗೊಬಿಟ್ರೆ ಏನು ಶೇಕ್ ಬರೋಲ್ಲ. ಅದೇ ನೀವೇನಾದರೂ ಫಿಕ್ಸೆಡ್ ಬ್ಯಾಟ್ರಿ ತೊಗೊಂಡಿಲ್ಲ ಅಂದ್ರೆ ಫುಲ್ಲು ಶೇಕಿಂಗು. ಸೊ ಅದಕ್ಕೆ ಹೇಳೋದು, ಫಿಕ್ಸೆಡ್ ಬ್ಯಾಟ್ರಿಗಳು ತೊಗೊಳ್ಳಿ, ಆರಾಮಾಗಿ ಬೆಸ್ಟು. ನೀವು ಕ್ಯಾರಿಯಬಲ್ ಬ್ಯಾಟ್ರೀಸ್ ತೊಗೊಂಡ್ರೆ ನಿಮ್ಗೆ ಯೂಸ್ ಇರುತ್ತೆ ಲೈಕ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತೆಲ್ಲ. ಬಟ್ ಫಿಕ್ಸೆಡ್ ಬ್ಯಾಟ್ರಿಗಳು ತೊಗೊಂಡ್ರೆ ಶೇಕಿಂಗ್ಗಳಿರಲ್ಲ, ಆರಾಮಾಗಿ ಓಡಿಸ್ಬೋದು, ಇಲ್ಲ ಅಂದರೆ ಬ್ಯಾಟ್ರಿ ಎಲ್ಲ ಶೇಕ್ ಆಗ್ತಾ ಇತ್ತು ಅಂದರೆ ಕಷ್ಟ. ಸೊ ಈಗ ನೋಡಿ, ರಿವರ್ಸ್ ಟ್ರೈ ಮಾಡೋಣ. ನಾನು ರಿವರ್ಸ್ ಟ್ರೈ ಮಾಡಲಿಲ್ಲ ರೋಡಲ್ಲೆಲ್ಲ, ಸೊ ಇಲ್ಲಿ ರಿವರ್ಸ್ ಟ್ರೈ ಮಾಡ್ತೀನಿ ನೋಡಿ. ಓ, ಹೆವಿ ಪವರ್ ಇದೆ. ಓ, ಇಷ್ಟೊಂದು ಸ್ಪೀಡ್ ಕೊಡ್ತಾರೆ ರಿವರ್ಸ್ಗೆ? ಓ, ಪರವಾಗಿಲ್ಲ ನೋಡಿ. ಮುಂದೆ ಎಷ್ಟು ಸ್ಪೀಡಾಗಿ ಹೋಗುತ್ತೋ ಹಿಂದೆನೂ ಅಷ್ಟೇ ಸ್ಪೀಡಾಗಿ ಹೋಗುತ್ತೆ ನೋಡಿ. ಓ, ಹೆವಿ ಇದೆ ಗುರು, ಕ್ರೇಜಿ ಆಗಿದೆ, ಸಕಾಲಾಗಿದೆ ಅಲ್ಲ ರಿವರ್ಸು. ನಾನು ಅಂದ್ಕೊಂಡೇ ಇರಲಿಲ್ಲ ರಿವರ್ಸ್ ಹಿಂಗೆಲ್ಲ ಹೋಗುತ್ತೆ ಅಂತ. ಸೀರಿಯಸ್ಸಾಗಿ ಚೆನ್ನಾಗಿದೆ ಗಾಡಿ. ಮನೆ ಹತ್ರ ಓಡಿಸೋದಕ್ಕೆ ಇಲ್ಲ ಕಲಿಬೇಕು ಅಂದರೆ ತುಂಬಾ ಸೂಪರಾಗಿದೆ. ಇಲ್ಲ ಮಕ್ಕಳು ಯಾರಾದರೂ ತೊಗೋಬೇಕು, ಈಗ ಸ್ಕೂಲ್ಗೆ ಹೋಗೋರು ಯಾರಾದರೂ ಎಲೆಕ್ಟ್ರಿಕ್ ಗಾಡಿಗಳು ಬೇಕು ಓಡಿಸೋದಕ್ಕೆ ಅಂದರೆ, ಈ ಪೆಟ್ರೋಲ್ ಗಾಡಿಗೆಲ್ಲ ಕೊಡಿಸಿದ್ರೆ ತುಂಬ ಸ್ಪೀಡಾಗೆಲ್ಲ ಹೋಗಿ ಏನೋ ಮಾಡ್ಕೊಬಿಡ್ತಾರೆ. ಅದರಿಂದ ಈ ಗಾಡಿಗಳೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಪೀಡು ಲಿಮಿಟ್ ಆಗಿರುತ್ತೆ, ಮನೆ ಹತ್ರ ಓಡಾಡ್ಕೊಂಡಿರ್ಬೋದು, ಎಕೋ ಫ್ರೆಂಡ್ಲಿ ಆಗಿರುತ್ತೆ. ಸೊ ನೋಡಿ, ನಿಮಗೂ ಏನಾದರೂ ಬೇಕು ಅಂದರೆ, ಇಲ್ಲ ನಿಮ್ಮ ಮಕ್ಕಳಿಗೆ, ಇಲ್ಲ ನಿಮ್ಮ ಮನೆಯವ್ರಿಗೆ ಯಾರಾದರೂ ಕಲಿಯೋದಕ್ಕೆ ಏನಕ್ಕೆ ಬೇಕಂದ್ರೆ ಇಂಥ ಗಾಡಿಗಳ ತೊಗೊಳ್ಳಿ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಬ್ರೋ, ಥ್ಯಾಂಕ್ಸ್. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ.